ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಏನ್ ಮಾಡ್ತಿದೀವಪ್ಪ ವರ್ಕೌಟ್ ಅಂದ್ರೆ ಬೆಂಚ್ ಪ್ರೆಸ್ ಪ್ರಾಕ್ಟೀಸ್ ಇದೆ. ಇವತ್ತು ಮೊನ್ನೆ ತಾನೇ ನಾವು ಸ್ಕ್ವಾಟಿಂದು ಪ್ರಾಕ್ಟೀಸ್ ಆಗಿದೆ, ಇವತ್ತಿನ ದಿನ ಬೆಂಚ್ ಪ್ರಾಕ್ಟೀಸ್ ಮಾಡ್ತಿದೀವಿ. ಇವತ್ತು ಮಾಡ್ತಿರೋ ಚಾಂಪಿಯನ್ಗಳು ಯಾರಂದ್ರೆ, ಫಸ್ಟ್ ನಾನು, ಎರಡನೇದು ಹುಸೇನು, ದೀಪಕ್ ಇವನಿದ್ದೇನೆ. ಇವತ್ತು ನಮ್ದು ಟಾರ್ಗೆಟ್ ಗೋಲ್ ಏನಿದೆ ಅಂತ ಹೇಳೋದಾದ್ರೆ, ನಾನು ಹೋದ ಪ್ರಾಕ್ಟೀಸ್ ಅಲ್ಲಿ ಬಂದ್ಬಿಟ್ಟು 227 ಕೆ ಜಿ ಮಾಡಿದ್ದೆ ನಾನು ಬೆಂಚ್. ಇವತ್ತು 232 ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಮಾಡ್ಬೇಕಂತ. ಆದ್ರೆ ನಾವು ಅನ್ಕೊಂಡಷ್ಟು ಆಗಲ್ಲಲ್ಲ, ಆದ್ರೂ ಟ್ರೈ ಮಾಡ್ತೀನಿ ಇವತ್ತು ಎಷ್ಟಾಗತ್ತೆ ಅಂತ. ಅದೇ ರೀತಿ ಇವತ್ತು ಹುಸೇನ್ದು ಕೂಡ ಬೆಂಚ್ ಇದೆ. ದೀಪಕ್ ಬಂದು, ದೀಪಕ್ ಇವನು ಹೋದವರು ಎಷ್ಟು ಮಾಡಿದ್ದೀನಿ, 115 ಮಾಡಿದ್ ನೋಡೋಣ. ಅದೇ 120 ಮತ್ತೆ ಟ್ರೈ ಮಾಡಿಸ್ತೀವಿ. ಅದೇ ರೀತಿ ನಮ್ಮ ಹಸೇನ್ ಇದಾನೆ, ಇವನು ಟ್ರೈ ಮಾಡಿದ್ರೆ ಎಷ್ಟು ಮಾಡ್ತೀವಿ. ಅದೇ ರೀತಿ ನೋಡೋಣ, ಎಲ್ರು ಕೂಡ ಈ ತರ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡಿದೀವಿ, ಎಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ ಅಂತೇಳಿ ಟ್ರೈ ಮಾಡ್ತೀವಿ, ನೋಡೋಣ. ಮರ್ಯಾದೆ ಹೋಗುತ್ತ ಅಂತ ಹೇಳಿ 95 ಮಾಡಿದಾನೆ ಲಿಫ್ಟ್. ಇಲ್ಲಿಗೆ ಮುಗೀತಿ ಒಂದು, ನೆಕ್ಸ್ಟ್ ಬೇಟ್ ಹಾಕಿದ್ರೆ ಎದೆ ಮೇಲೆ ಹಾಕೊಂತಾನೆ. ದೀಪಕ್ 120 ಮಾಡ್ತೀನಿ ಅಂತ ಹೇಳಿದ್ದ, ಅದೇ ತರ 120 ಹಾಕಿದೀವಿ. ನೋಡೋಣ, ಹೋದ ವಾರ ಈ ವಾರ ಟ್ರೈ ಮಾಡ್ತಾನೆ, ನೋಡೋಣ. ಟ್ರೈ ಮಾಡಿ ಮಾಡ್ಬೋದಂತ ಅನ್ಕೊಂಡಿದ್ದೀನಿ, ಮಾಡ್ತಾನೆ. ಓಕೆ, ನೋಡೋಣ ಏನ್ ಮಾಡ್ತಾನೆ. ಶಿವಾಶ್ ಬ್ರೀದಿಂಗ್. ವೆರಿ ಗುಡ್, ಹೋದ ವಾರ ಕೂಡ ಮಾಡಿದ್ದಿಲ್ಲ, ಈ ವಾರ ಗುಡ್ ಲಿಫ್ಟ್ ಮಾಡಿದಾನೆ. ಶಬಾಶ್ 150 ಮಾಡಕ್ ಆಗಿಲ್ಲ, ಏನಕ್ಕಂದ್ರೆ ಅವನೇ ಇಟ್ಕೊಂಡಿದ್ದಾನೆ, ಸ್ವಲ್ಪ ಎತ್ಕೊಂಡಿದ್ರೆ ಹೆಲ್ಪ್ ಆಗ್ತಿತ್ತು ಲಿಫ್ಟ್ ಮಾಡ್ತಿದ್ದ. ಓನ್ ಅವನೇ ಲಿಫ್ಟ್ ಮಾಡಿ ತಗೊಂಡು ಅವನೇ ಮಾಡ್ಬೇಕು ಅನ್ಕೊಂಡು ಅದು ಆಗಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಸ್ವಲ್ಪ ಟ್ರೈ ಮಾಡ್ಸಾನೆ ಮತ್ತೆ ತಿರುಗಾ. ಹನ್ನೆರಡುವರೆ ಕೆ ಜಿ ಹಾಕಿದ್ದೀನಿ ಈಗ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಾನು ಎಷ್ಟು ಮಾಡ್ತೀನಿ ಅನ್ನೋದು ಈ ಲಿಫ್ಟ್ ಮೇಲೆ ಡಿಪೆಂಡ್. ನೋಡೋಣ ಇದು ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಲಿಫ್ಟ್ ಎಲ್ಲ ಡಿಪೆಂಡ್ ಆಗಿರ್ತವೆ. ಮಾಡ್ಬೇಕು ಇವತ್ತು ಆಲ್ಮೋಸ್ಟ್ ಆಲ್ ಹೋದ ವಾರದಕ್ಕಿಂತ ಜಾಸ್ತಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅನ್ಕೊಂಡಷ್ಟು ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ಆದರೆ ಪ್ರಯತ್ನ ಪಡಬೇಕಲ್ಲ. ಓಕೆ, ಕಷ್ಟ ಮಾಡ
ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ನೋಡಣ. ನೆಕ್ಸ್ಟ್ 222 ಕೆಜಿ ಜಂಪ್ ಮಾಡ್ತೀನಿ, ಇನ್ನೂ 10 ಕೆಜಿ ಜಂಪ್ ಮಾಡ್ತೀನಿ ನೋಡೋಣ. 222 ಕೆಜಿ ಮಾಡ್ತದೆ ಲಿಫ್ಟ್, ಇದ್ರ ಮೇಲೆ ನೆಕ್ಸ್ಟ್ ಲಿಫ್ಟ್ ಡಿಪೆಂಡ್ ಆಗುತ್ತೆ. ಇದು ಸ್ವಲ್ಪ ಸ್ಪೀಡ್ ಬರ್ಬೇಕು ಲಿಫ್ಟ್, ಇಲ್ಲಾಂದ್ರೆ ನೆಕ್ಸ್ಟ್ ಲಿಫ್ಟ್ ಮಾಡೋಕೆ ಕಷ್ಟ ಆಗುತ್ತೆ. ಬಂತು ಸ್ವಲ್ಪ ಟೈಟ್ ಟೈಟ್ ಬಂತು ನೋಡೋಣ. ಕೈ ಜಾರತ್ತಲ್ಲ, ರಿಸ್ಟ್ ಬ್ಯಾಂಡ್ ಕಟ್ಟಿದ್ರೆ ಬೆವರಾಗಿರ್ತಲ್ಲ ತುಂಬಾ ಕೈ, ಅವಾಗ ಇದನ್ನೆಲ್ಲ ಪೌಡರ್ ಹಚ್ಕೊಂಡ್ರೆ ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಚ್ತಾ ಇರೋದು. ಇದು ರಿಲೀಫ್ ಜಂಡು ಬಾಂಬಿಂಗ್. ಮೂವತ್ತು ಮಾಡಿದ್ದೀನಿ, ಒಂಚೂರು ಟಚ್ ಆಗ್ಬೇಕಾಗಿತ್ತು ಇನ್ನು ಹೊಸ ವೇಟಲ್ಲ. 227 ಆ ಕಡೆ ವರ ಮಾಡಿದ್ದೆ, 30 ಲಿಫ್ಟ್ ಮಾಡ್ಲೇಬೇಕಂತೇಳಿ ಫಸ್ಟ್ 2.5 kg ಜಾಸ್ತಿ ಹಾಕಿದ್ದೆ. ಆ ಟೆನ್ಷನಲ್ಲಿ ಒಂಚೂರು ಟಚ್ ಮಾಡಿದೆ, ಹಾಗೆ ಲಿಫ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ. ಲಿಫ್ಟ್ ಬರಕ್ಕಿಲ್ಲ 50-50 ಅನ್ಕೊಂಡಿದ್ದೀನಿ ನೋಡೋಣ. 50% 50% ಬರ್ಬೋದು, 50% ಹೇಳಕ್ ಆಗಲ್ಲ. ಟೈರ್ಡ್ನೆಸ್ ತುಂಬಾ ಇದೆ. ನಮ್ಮ ಸ್ಟೂಡೆಂಟ್ಸ್ಗೆ ಅಮೀರ್ ಜಾನ್ ಎಲ್ಲರೂ ಯಾರು ಹೆಸರು ಎಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ಬೆಂಚ್ ಪ್ರೆಸ್ ವರ್ಕೌಟ್ ಎಲ್ಲ ಮುಗಿದಿದೆ. ಅದೇ ಥರ ನಾನು 232 ಮಾಡ್ತೀನಿ ಅಂತ ಹೇಳಿದ್ದೆ, ಹುಡುಗರೆಲ್ಲ ತುಂಬ ಮೋಟಿವೇಶನ್ ಕೊಟ್ಟರು, ಹಾಗಾಗಿ 235 ಮಾಡಿದ್ದೀನಿ. ಇವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಕಾಸ್ಟ್ಯೂಮಲ್ಲಿ. ನನ್ನ ಟಾರ್ಗೆಟ್ ಏನಿದೆ 245 ಏನು ಬ್ಲಾಕ್ ಪಟ್ಟಿದೆ ಅಲ್ಲ 3 inches ಅದರಲ್ಲಿ ಮಾಡಬೇಕನ್ನೋದಿದೆ. 245 ಆದಮೇಲೆ ಅಲ್ಲಿಂದ ಮತ್ತೆ ಕಡಿಮೆ ಮಾಡ್ಕೊತ ಬರ್ತೀನಿ. ತುಂಬ ಜನ ಅದು ಕ್ಲಿಯರಾಗಿ ಮಾಡ್ತಾರೆ, ಯಾಕಂದರೆ ಕಾಂಪಿಟೇಷನ್ ಸ್ವಲ್ಪ ದೂರ ಇದೆ. ಎನರ್ಜಿ ಬಿಲ್ಡ್ ಮಾಡೋಕ್ಕೋಸ್ಕರ ವೇಟ್ ಬ್ಯಾಲೆನ್ಸ್ ಎಲ್ಲ ಬೇಕಲ್ಲ ಹಿಡ್ಕೊಳಕ್ಕೆ ಎಲ್ಲ ಸ್ಟ್ರೆಂತ್ಗೆ ಏನಾಗಬೇಕಾಗತ್ತೆ. ಹಾಗಾಗಿ ನಾವು ಅದು 3 inches ಬ್ಲಾಕ್ ಪಟ್ಟಿಯಲ್ಲಿ ಅದು ಮಾಡುವಂಥದ್ದು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಯಾರೆಲ್ಲ ಆಗಿಲ್ಲ ಅವರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಾಗೂ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೇನೆ.